ಈಗ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ ಆಗಲಿ ಅಂಥೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳಿ ಆಯಿತು. ಯಾವ ಥರ ತನಿಖೆ ನಡೆಯುತ್ತೆ ಇವಾಗ? FIR ಆದರೆ ಏನು? FIRಲ್ಲಿ A1 ಆದರೂ ಅಂತ ಅಂದ್ಕೊಳ್ಳೋಣ. ಸಿ ಎಂ ಅವರು A2 ಆಗಿ ಅವರ ಪತ್ನಿಯನ್ನೇ ಹೆಸರಿಸಿದ್ರು ಅಂತ ಅಂದ್ಕೊಳ್ಳೋಣ. ದೇವರಾಜು ಇನ್ಯಾರ್ಯಾರು ಬೇರೆ ಬೇರೆಯವರೆಲ್ಲ A4 A5 ಅಂತ ಬಂದರು ಅಂತ ಅಂದ್ಕೊಳ್ಳೋಣ. ನಾವು ಅರೆಸ್ಟ್ ಮಾಡಿಬಿಡ್ತಾರೆ ಈಗ ಸಿದ್ದರಾಮಯ್ಯ ಅವರನ್ನು. ಅವರಿಡೀ ಯಾರ್ಯಾರ ಮೇಲೆ ಈಗ FIR ಆಗುತ್ತೋ ಅವರೆಲ್ಲರೂ ಕೂಡ ಬಂಧನಕ್ಕೆ ಒಳಗಾಗಿಯೇ ತನಿಖೆಯನ್ನು ಎದುರಿಸಬೇಕಾಗುತ್ತಾ? ಇದು ಇನ್ವೆಸ್ಟಿಗೇಷನ್ ಅಂತ. ವಿಚಾರಣೆ ಬೇರೆ, ಇನ್ವೆಸ್ಟಿಗೇಷನ್ ಬೇರೆ. ಎನ್ಕ್ವೈರಿ ಮತ್ತು ಇನ್ವೆಸ್ಟಿಗೇಷನ್ ಮತ್ತು ಪ್ರಾಸಿಕ್ಯೂಷನ್, ಅಭಿಯೋಜನೆ, ವಿಚಾರಣೆ, ಎನ್ಕ್ವೈರಿ, ಇನ್ಕ್ವೈರಿ, ಆನಂತರದಲ್ಲಿ ಇನ್ವೆಸ್ಟಿಗೇಷನ್ನು, ಆನಂತರ ಪ್ರಾಸಿಕ್ಯೂಷನ್, ಇಷ್ಟು ಕೂಡ ಬೇರೆ ಬೇರೆ ಟರ್ಮ್ಸಲ್ಲಿ ಬರುತ್ತೆ. ಸುಮಾರು ಜನ ಇದೆಲ್ಲವೂ ಒಂದೇ ಅಂತ ಕೂಡ ಕೆಲವರು ಭಾವಿಸ್ತಾರೆ. ಆದರೆ ಎಲ್ಲವೂ ಒಂದೇ ಅಲ್ಲ. ಇಲ್ಲಿ ಇನ್ವೆಸ್ಟಿಗೇಷನ್ ಬೇರೆ, ಇದರಲ್ಲಿ ಆನಂತರದಲ್ಲಿ ಚಾರ್ಜ್ ಶೀಟ್ ಬೇರೆ. ಈ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ನಮಗೆ ನಾವು ತನಿಖೆ ಮಾಡಲ್ಪಟ್ಟ ಎಲ್ಲ ಅಂಶಗಳನ್ನು ಅವಲೋಕನ ಮಾಡಲಾಗಿ ಎಲ್ಲ ತನಿಖಾ ಅಂಶಗಳು ಸಿದ್ದರಾಮಯ್ಯ ಅವರ ಕಡೆಗೆ ಒಟ್ಟು ಮಾಡುತ್ತಿರುವುದರಿಂದ ನಾವು ಅವರನ್ನು ವಿಚಾರಣೆ ಮಾಡಬೇಕು ಸ್ವಾಮಿ ಅಂತ ಬಂದಾಗಲೂ ಕೂಡ ರಾಜ್ಯಪಾಲರ ಪೂರ್ವಾನುಮತಿಯ ಅಗತ್ಯವಿರುತ್ತದೆ. ಇದು ಯಡಿಯೂರಪ್ಪ ಅವ್ರ ಕೇಸಲ್ಲಾದರೂ ಇದೇ ನಿಜ, ಅಥವಾ HD ಕುಮಾರಸ್ವಾಮಿ ಅವ್ರ ಕೇಸಲ್ಲಾದರೂ ಇದೇ ನಿಜ. ಅವ್ರದ್ದೊಂದು ಗಣಿ ಹಗರಣ ಇತ್ತು, ಇದು ಅಥವಾ ಭ್ರಷ್ಟಾಚಾರದ ಹಗರಣ ಎಲ್ಲ ಇತ್ತಲ್ಲ ಕುಮಾರಸ್ವಾಮಿ ಅವ್ರದ್ದು ಕೂಡ. ಇವತ್ತಿನವರೆಗೂ ಅದು ರಾಜಭವನದಲ್ಲಿ ಆ ಫೈಲ್ ಪೆಂಡಿಂಗಲ್ಲಿದೆ. ಆ ಫೈಲನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಏನಂತ, ಇದು ಬೇರೆ ಭಾಷೆಯಲ್ಲಿ ಬರ್ಕೊಬಂದುಬಿಟ್ಟಿದ್ದಾರೆ, ನನಗೆ ಇಂಗ್ಲೀಷಲ್ಲಿ ಬೇಕು, ಇಂಗ್ಲೀಷಲ್ಲಿ ನನಗೆ ಅರ್ಥ ಆಗೋದು ಅಂತ. ಹಾಗಾಗಿ ಅದು ವಾಪಸ್ ಹೋಗಿದೆ. ಈ ಲೋಕಾಯುಕ್ತ ತನಿಖೆ ಸುಮಾರು 10-16 ವರ್ಷಗಳ ಕಾಲ ನಡೆದಿದೆ, ಕುಮಾರಸ್ವಾಮಿ ಅವರ ಪ್ರಕರಣ. ಅದೇ ರೀತಿಯಲ್ಲಿ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ಆಯ್ತಲ್ಲ. ಪ್ರೊಸೀಜರ್ ಏನಿರುತ್ತಪ್ಪ, IPC ಸೆಕ್ಷನ್ಗಳ ಅಡಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಮುಖ್ಯಮಂತ್ರಿಗಳ ಮೇಲೆ ಅಂತ, ಸೆಕ್ಷನ್ಗಳು ಯಾವ್ಯಾವುದು ಅಂತ ನೋಡಿ. CRPC 156(3) ಆವರಣ 3, ಇದರ ಅಡಿಯಲ್ಲಿ FIR ದಾಖಲಿಸುವಂತೆ ಆದೇಶ ಹೊರಬಿದ್ದಿದೆ. ಮುಖ್ಯಮಂತ್ರಿಗಳ ವಿರುದ್ಧ ದಾಖಲಾಗುವಂಥ IPC ಸೆಕ್ಷನ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, IPC 120B ಅಪರಾಧಿಕ ಒಳಸಂಚು, ಕ್ರಿಮಿನಲ್ ಕಾನ್ಸ್ಪಿರಸಿ, ಒಂದು ಸಂಚು ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಈ ಜಾಗವನ್ನು ಲೂಟಿ ಮಾಡಿಬಿಟ್ಟಿದ್ದಾರೆ, ಕಬಳಿಸ್ಬಿಟ್ಟಿದ್ದಾರೆ, ಪರಿಹಾರ ತಗೊಂಡಿದ್ದಾರೆ ಅಂತ ಒಂದು ಆರೋಪ ಕೇಳಿಬರ್ತವ್ರ ಮೇಲೆ. 166 IPC, ಯಾವುದೇ ವ್ಯಕ್ತಿಗೆ ಹಾನಿ ಉಂಟು ಮಾಡತಕ್ಕಂಥ ಉದ್ದೇಶದಿಂದ ಸಾರ್ವಜನಿಕ ನೌಕರನೊಬ್ಬನು ಕಾನೂನುಬದ್ಧ ಆದೇಶವನ್ನು ಪಾಲನೆ ಮಾಡದಿರುವುದು ಈ ಸೆಕ್ಷನ್ ಪ್ರಕಾರ. ಇಲ್ಲಿ ಒಬ್ಬ ಸಾರ್ವಜನಿಕ, ಒಬ್ಬ ಪಬ್ಲಿಕ್ ಸರ್ವೆಂಟ್ ಕಾನೂನುಬದ್ಧವಾಗಿ ಏನು ಆದೇಶ ಬಂದಿರುತ್ತೋ ಅದನ್ನು ಫಾಲೋ ಮಾಡಿಲ್ಲ ಅಂತ. 403 IPC, ಸ್ವತ್ತಿನ ಅಪ್ರಾಮಾಣಿಕ ದುರುಪಯೋಗ ಆಗಿದೆ. ಇಲ್ಲಿ ಒಂದು ಸ್ವತ್ತನ್ನು ಅಪ್ರಾಮಾಣಿಕವಾಗಿ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ. 406 IPC, ಅಪರಾಧಿಕ ನಂಬಿಕೆಯ ದ್ರೋಹ, ಒಂದು ನಂಬಿಕೆಯ ದ್ರೋಹ ಇದೆ ಇಲ್ಲಿ, ಮೋಸ ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ. 420 IPC, ವಂಚನೆ ಮಾಡೋದು ಮತ್ತು ಸ್ವತ್ತನ್ನು ಕೊಡಲು ಅಪ್ರಾಮಾಣಿಕವಾಗಿ ಪ್ರೇರೇಪಿಸುವುದು, ಮೋಸ ಮಾಡೋದು ಒಂದು ಭಾಗ ಇಲ್ಲಿ. ಈ ಸ್ವತ್ತು ನಮಗೆ ಕೊಟ್ಟುಬಿಡಿ ಅಂಥೇಳಿ ಅಪ್ರಾಮಾಣಿಕವಾಗಿ ಇಲ್ಲಿ ಪ್ರಾಂಪ್ಟ್ನೆಸ್ ಇಲ್ಲದೆ ಮಾಡಿರ್ತಕ್ಕಂಥ ಕೆಲಸ, ಪ್ರೇರೇಪಣೆ ಮಾಡಿದ್ದಾರೆ ಇವರು ಅಂತ. 426 IPC, ಈ 420 429 ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಮೋಸದ್ದು ಅಥವಾ ವಂಚನೆ ಕೇಸ್ಗಳೇ ಬರೋದು. 426 IPC ಇದೆಯಲ್ಲ, KAD ಅಪರಾಧಕ್ಕಾಗಿ ದಂಡನೆ. 465 IPC, ಖೋಟಾ ತಯಾರಿಕೆಗೆ ದಂಡನೆ ಆಗುತ್ತೆ, ನಕಲಿ ಮಾಡೋದಲ್ಲಿ, ನಕಲಿ ಡಾಕ್ಯುಮೆಂಟ್ಗಳು, ನಕಲಿ ವ್ಯವಹಾರಗಳು ಈ ಥರದ್ದು ಅಂತ ಬರುತ್ತೆ. 468 IPC ಇದೆಯಲ್ಲ, ವಂಚನೆ ಉದ್ದೇಶಕ್ಕಾಗಿಯೇ ಇವರು ನಕಲಿ ಡಾಕ್ಯುಮೆಂಟ್ಗಳನ್ನ ತಯಾರು ಮಾಡಿಕೊಂಡಿದ್ದಾರೆ ಅಂತ. ಇದು 468 IPC ಬರುತ್ತೆ. ಕಾರಣ ಈ ಜಮೀನೇ ದೇವರಾಜಂದಲ್ಲ, ಇವರು ಅಕ್ರಮವಾಗಿ ಆ ಜಮೀನನ್ನು ಇವ್ರ ಹೆಸರಿಗೆ ಅಂತ ಮಾಡಿಕೊಂಡು ಅದನ್ನು ದಾನ ಬೇರೆ ಕೊಟ್ಟು ಅವರದ್ದೇ ಸರ್ಕಾರದ್ದೇ ಜಮೀನಿಗೆ ಇವರೇ ಅದನ್ನು ಮಾಡಿಸ್ಕೊಂಡಂಗೆ ಮಾಡಿ ಅದನ್ನು ಇವರು ದಾನ ಕೊಟ್ಟಂತೆ ಮಾಡಿ ಸರ್ಕಾರದ ಜಮೀನು ಸರ್ಕಾರ ವಶಪಡಿಸ್ಕೊಂಡಾಗ ಮತ್ತೆ ಅದಕ್ಕೆ ಸರ್ಕಾರದ ಕಡೆಯಿಂದನೇ ಕೋಟಿಗಟ್ಟಲೆ ಪರಿಹಾರ ಪಡ್ಕೊಂಡ್ರು ಅಂತ. 340 IPC ಇದೆಯಲ್ಲ, ಅಕ್ರಮ ಬಂಧನ. 351 IPC, ಹಲ್ಲೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಈ ಒಂದು ವಿಚಾರದಲ್ಲಿ 1988 9 PC ಆ್ಯಕ್ಟ್ನ ಪ್ರಕಾರವಾಗಿ ಹೋದರೆ ಸಾರ್ವಜನಿಕ ಸೇವಕನ ಮೇಲೆ ಪ್ರಭಾವ ಬೀರೋ ಮೂಲಕ, ಯಾರೊಬ್ಬ ಅಲ್ಲೊಬ್ಬ ಅಧಿಕಾರಿ ಇರ್ತಾನೆ ಅವನಿಗೆ ಹೆದರಿಸೋದು, ಪ್ರಭಾವ ಬೀರೋದು, ಮಾಡಿಕೊಡ್ಬೇಕು ನೀನು ಅಂತ ಹೇಳೋದು, ತಮ್ಮ ಅನುಕೂಲತೆಗೆ ಸ್ವೀಕಾರದ ದೃಷ್ಟಿಯಿಂದ ಈ ಥರ ಮಾಡಿದರೆ ಈ ಸೆಕ್ಷನ್ ಅದರಲ್ಲಿ ಅಪ್ಲೈ ಆಗುತ್ತೆ. 13 PC Act, ಸಾರ್ವಜನಿಕ ಸೇವಕನಿಂದ ಕ್ರಿಮಿನಲ್ ದುರ್ನಡತೆ, ಒಂದು ಕೆಟ್ಟ ನಡವಳಿಕೆ ಇದು, ಬ್ಯಾಡ್ ಪ್ರಾಕ್ಟೀಸ್ ಅಂತ ಇದು, ಕ್ರಿಮಿನಲ್ ಕೆಟ್ಟ ಅಂದರೆ ಬ್ಯಾಡ್ ಪ್ರಾಕ್ಟೀಸ್ ಅಂತ ಇದು, ಆಸ್ತಿ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರುವುದು. ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆ್ಯಕ್ಟ್ 1988 Section 3, ಬೇನಾಮಿ ವಹಿವಾಟುಗಳು, ಯಾರ್ದೋ ಜಮೀನು ಇನ್ಯಾರದ್ದೋ ಹೆಸರು, ಸಪೋಸ್ ಎ ಅನ್ನೋ ವ್ಯಕ್ತಿ ಈ ಜಮೀನನ್ನು ಒಡೆಯ ಅಂತ ಅಂದ್ಕೊಳ್ಳೋಣ, ಆದರೆ ಎ ಎನ್ನುವನ ಹೆಸರಲ್ಲ ಜಮೀನು ಇರಲ್ಲ, ಬಿ ಎನ್ನುವ ಹೆಸರಲ್ಲಿ ಆ ಜಮೀನು ಮಾಡ್ಕೊಂಡಿರ್ತಾರೆ. ಸುಮ್ಮನೆ ನಂದಿಲ್ವಲ್ಲಪ್ಪ, ನನ್ನ ಹೆಸರಲ್ಲಿಲ್ಲ, ಬೇರೆಯವ್ರ ಹೆಸರಲ್ಲಿದೆ, ನಾನೇನಪ್ಪ ಮಾಡಿದ್ದೀನಿ ಅಂತ ಹೇಳಿದ್ರೆ ಹೇಗೋ, ಅದೇ ಬೇನಾಮಿ ವಹಿವಾಟುಗಳು ಅಂತ. ಅದನ್ನು ನಿಷೇಧ ಮಾಡೋದನ್ನು ಕೂಡ 1988 Section 3 ಅದು ಕೂಡ ಅಲ್ಲಿ ಹೇಳುತ್ತಲ್ಲಿ
ಸೆಕ್ಷನ್ 53 ಬೇನಾಮಿ ದಂಡದ ಬಗ್ಗೆ ತಿಳಿಸುತ್ತೆ. ಸೆಕ್ಷನ್ 54 ಸುಳ್ಳು ಮಾಹಿತಿ ತಪ್ಪು ಮಾಹಿತಿಯನ್ನು ಕೊಡೋದಕ್ಕೆ ಕೂಡ ದಂಡದ ಬಗ್ಗೆ ಫೈನ್ ಬಗ್ಗೆ ತಿಳಿಸುತ್ತದೆ. ಕರ್ನಾಟಕ ಭೂಕಬಳಿಕೆ ನಿಷೇಧ ಕಾಯ್ದೆ 2011 ಸೆಕ್ಷನ್ 3 ಎಲ್ಲ ರೀತಿ ಯಾವುದೇ ತರಹದಲ್ಲಿ ನೀವು ಭೂಮಿಯನ್ನು ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡಿದರೂ ಅದನ್ನು ನಿಷೇಧ ಮಾಡುತ್ತೆ ಮತ್ತು ಇದು ಕಾನೂನುಬಾಹಿರ ಅಂತ ಹೇಳುತ್ತೆ. ಸೆಕ್ಷನ್ 4 ಯಾವುದೇ ವ್ಯಕ್ತಿ ಸ್ವತಃ ಅಥವಾ ಇನ್ನೊಬ್ಬ ವ್ಯಕ್ತಿಯ ಮೂಲಕ ಭೂಕಬಳಿಕೆ ಮಾಡಬಾರದು. ಕಾನೂನುಬದ್ಧ ಭೂ ಹಿಡುವಳಿದಾರನ ಹೊರತುಪಡಿಸಿ ವಶಪಡಿಸಿಕೊಂಡಂಥ ಭೂಮಿಯನ್ನು ವಶಕ್ಕೆ ಪಡೆದುಕೊಂಡರೆ ಅದು ಅಪರಾಧ ಆಗುತ್ತೆ ಅಂತ ಹೇಳುತ್ತೆ. ಇಷ್ಟೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಇದೀಗ ಮುಖ್ಯಮಂತ್ರಿಗಳ ವಿರುದ್ಧವಾಗಿ FIR ಆಗಬಹುದು. ಆಯಿತು, ಹಾಗಾದರೆ ಇಷ್ಟೆಲ್ಲ ಸೆಕ್ಷನ್ ಹಾಕ್ತಾರಪ್ಪ, ಇವ್ರ ಪಾಡಿಗೂ ಸೆಕ್ಷನ್ಗಳನ್ನು ಬರೀತಾರೆ, FIR ಕೂಡ ಮಾಡ್ತಾರೆ, ಮುಖ್ಯಮಂತ್ರಿಗೆ ಆಪ್ಷನ್ ಇಲ್ವ? ಹಾಗಾದರೆ ಇದೆ. CM ಮುಂದಿನ ಹೋರಾಟ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಈ ಇಡೀ ಆದೇಶ ಮಾಡಿದ್ದಾರಲ್ಲ ಸ್ವಾಮಿ, ಈ ಆದೇಶವನ್ನೇ ನಾನು ಕ್ವಶನ್ ಮಾಡ್ತಾ ಇದ್ದೀನಿ ಅಂಥೇಳಿ ರಿಟ್ ಅರ್ಜಿ ಹಾಕ್ಕೊಳ್ಬಹುದು, ರಿಟ್ ಅಪೀಲ್ ಹೋಗಬಹುದು ಅವರು. ಇನ್ನೊಂದು 30 ದಿನದ ಒಳಗಡೆ ಏಕಸದಸ್ಯ ಪೀಠದ ಮುಂದೆ ಮರುಪರಿಶೀಲನೆ ಅರ್ಜಿಯನ್ನೇ ಹಾಕಬಹುದು. ಒಂದು ದ್ವಿಸದಸ್ಯ ಪೀಠ ಇಲ್ಲೋ ವಿಭಾಗೀಯ ಪೀಠಕ್ಕೆ ಹೋಗಬಹುದಾಗತ್ತೆ, ಇಲ್ವಾ ಸಿಂಗಲ್ ಜಡ್ಜ್ ಬೆಂಚೇ ಆಗಲಿ, ಜಸ್ಟಿಸ್ ಬೆಂಚೇ ಆಗಲಿ, ಮತ್ತೊಮ್ಮೆ ಪರಿಶೀಲಿಸಿ ಸ್ವಾಮಿ ಈ ಒಂದು ವಿಚಾರವನ್ನು ಅಂತ ಕೂಡ ಅರ್ಜಿ ಹಾಕ್ಕೊಳ್ಬಹುದು. ಸೆಕ್ಷನ್ 17A ಇದರ ಅಡಿಯಲ್ಲಿ ತನಿಖೆ ಕೈಗೊಳ್ಳುವ ಮುನ್ನ ತನಿಖಾಧಿಕಾರಿ ಸಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯ ಆಗುತ್ತೆ. ಇನ್ವೆಸ್ಟಿಗೇಷನ್ ಶುರು ಮಾಡಲಿಕ್ಕಿಂತ ಮುಂಚೆನೇ ಸಕ್ಷಮ ಪ್ರಾಧಿಕಾರ, ರಾಜ್ಯಪಾಲರ ಇನ್ನೊಬ್ಬರ ಮತ್ತೊಬ್ಬರ, ಅವರಿಂದ ಅನುಮತಿ ಪಡ್ಕೊಳ್ಬೇಕು ಅಂತ. ತನಿಖೆ ನೆಪದಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ತನಿಖೆ ಅಂತ ಒಂದು ನೆಪ ಇಟ್ಕೊಂಬಿಟ್ಟು ನನ್ನ ಜೈಲ್ ಒಳಗಡೆ ಹಾಕ್ಬಿಟ್ಟು ನೀವು ನನ್ನ ವಿಚಾರಣೆ ಮಾಡುವಂತಿಲ್ಲ ಅಂಥೇಳಿ ಆ್ಯಂಟಿಸಿಪೇಟ್ರಿ ಬೆಲ್ಗೆ ಹಾಕೋಬಹುದು, ನಿರೀಕ್ಷಣಾ ಜಾಮೀನು ಅಂತ ಕರೀತಾರೆ. 17A ಉಲ್ಲಂಘನೆ ಮಾಡಿಕೊಂಡು ತನಿಖೆ ಕೈಗೊಂಡ್ರೆ ಸ್ವಾಮಿ, 17A ತನಿಖೆ ಮಾಡಿ ಅಂತ ಅವ್ರು ಹೇಳಿದ್ರು, ಸುಮ್ಮನೆ 17A ಅಂತ ಹೇಳಿ ಅದನ್ನೆಲ್ಲವನ್ನು ಉಲ್ಲಂಘನೆ ಮಾಡಿ ನನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇವರು ಅಂತ ಮುಖ್ಯಮಂತ್ರಿಗಳಿಗೆ ಅನಿಸಿದರೆ, ನೀವು ಹೇಳಿದ್ದೊಂದು ಇವ್ರು ಮಾಡ್ತಾ ಇರೋದೊಂದು ಅಂತ ಕೂಡ ಹೈಕೋರ್ಟ್ಗೆ ಹೋಗಬಹುದು. FIR ಆದರೆ ಹೈಕೋರ್ಟ್ನಲ್ಲಿ ಈ FIRಗೆ ತಡೆ ಕೊಡಿ ಸ್ವಾಮಿ ಅಂತ ಕೂಡ ಅಪ್ಲೈ ಮಾಡಬಹುದು. ಸುಪ್ರೀಂ ಕೋರ್ಟ್ಗೆ ಹೋಗಬಹುದು, ಆ ಕದವನ್ನು ತಟ್ಟುಬಿಟ್ಟು ಮುಡಾದ ಎಲ್ಲ ಕೇಸ್ಗಳಿಗೂ ಸ್ಟೇ ಕೊಟ್ಬಿಡಿ ಸ್ವಾಮಿ ಅಂತ ಕೂಡ ಮುಖ್ಯಮಂತ್ರಿಗಳು ಕೇಳ್ಕೊಳ್ಬಹುದು ಅಂತ. ಡೀಟೇಲ್ಸ್ ಕೊಡಕ್ಕೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, CM ಏನು ಪ್ಲಾನ್ ಮಾಡ್ತಾ ಇದ್ದಾರೆ? CM ವಿರುದ್ಧ ಈಗ FIR ಅಂತ ಹೇಳ್ತಾ ಇದ್ದಾರೆ, ಇವತ್ತು ಸಂಜೆ ವೇಳೆಗೆ ಆಗಬಹುದು. ಮುಖ್ಯಮಂತ್ರಿಗಳ ಪ್ಲಾನ್ ಏನು? ಪ್ರೆಸೆಂಟ್ಲಿ ಅವರು ಕಾನೂನು ಹೋರಾಟವನ್ನು ಯಾವ ಥರ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದಾರೆ ಅಂತ. ರಮಕಾಂತ, CM ಸಿದ್ದರಾಮಯ್ಯನವರು ಮುಂದಿನ ಕಾನೂನು ಹೋರಾಟ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಚರ್ಚೆ ಹಾಗೂ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಇವತ್ತು ಕ್ಯಾಬಿನೆಟ್ಗೂ ಮೊದಲೇ ಗೃಹ ಸಚಿವ ಪರಮೇಶ್ವರ್ ಹಾಗೂ ಕಾನೂನು ಸಚಿವರಾದಂತಹ HK ಪಾಟೀಲ್ ಹಾಗೂ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಅವರ ಒಂದು ಅಭಿಪ್ರಾಯವನ್ನ ಕೇಳಿದ್ದಾರೆ. ಜೊತೆಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಜೊತೆ ಕೂಡ ಚರ್ಚೆ ಮಾಡಿರುವಂಥದ್ದು. ಅಂದ್ರೆ ಈಗ ಹೈಕೋರ್ಟ್ ಜೊತೆಗೆ ಜನಪ್ರತಿನಿಧಿಗಳ ಕೋರ್ಟ್ನಿಂದಲೂ ಕೂಡ CM ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂದಿದೆ, ತನಿಖೆಗೆ ಕೂಡ ಈಗಾಗಲೇ ಆದೇಶ ಆಗಿದೆ. ಈ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡಬೇಕು, ಅಂದರೆ ಹೈಕೋರ್ಟ್ನಲ್ಲೇ ದ್ವಿಸದಸ್ಯ ಪೀಠದ ಮುಂದೆ ಹೋಗಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಬೇಕಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡೆದಿದ್ದಾರೆ. ಅಂದರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆಗಿರುವಂತಹ ಒಂದು ಆದೇಶ ಹಾಗೂ ಜಡ್ಜ್ಮೆಂಟ್ ಕಾಪಿಯ ಪ್ರಕಾರ ಯಾವ ಸೆಕ್ಷನ್ ಅಡಿಯಲ್ಲಿ ತನಿಖೆಯಾಗುತ್ತೆ, ತನಿಖೆಗೆ ನಾವು ಯಾವ ರೀತಿ ಒಂದು ಸಮರ್ಪಕವಾಗಿ ಸ್ಪಂದಿಸಬೇಕು, ತನಿಖೆ ಎದುರಿಸಬೇಕಾ ಅಥವಾ ತನಿಖೆ ಎದುರಿಸುವ ಮೊದಲೇ ನಾವು ಈ ಆದೇಶಕ್ಕೆ ತೀರ್ಪಿಗೆ ಸಂಬಂಧಪಟ್ಟಂತೆ ಸ್ಟೇ ತರಬೇಕಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಪ್ತ ಸಚಿವರು ಹಾಗೂ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಜೊತೆ ಈಗಾಗಲೇ ಸಮಾಲೋಚನೆ ನಡೆಸಿರುವಂಥದ್ದು. ಯಾಕೆಂದ್ರೆ ಮುಂದೆ ಕಾನೂನಾತ್ಮಕ ಅಡೆತಡೆಗಳು ಸಾಕಷ್ಟು ಇದೆ. ಒಂದು ಕಡೆ ಹೈಕೋರ್ಟ್ನಲ್ಲಿ ಈಗಾಗಲೇ ಏಕಸದಸ್ಯ ಪೀಠದಿಂದ ತೀರ್ಪು ಬಂದಿದೆ, ಅಂದರೆ ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂತಹ ಒಂದು ತೀರ್ಪು ಕರೆಕ್ಟ್ ಆಗಿದೆ ಎಂಬ ತಿಳಿದಿದೆ. ಆ ನಂತರ ಜನಪ್ರತಿನಿಧಿಗಳ ಕೂಡ ಕೋರ್ಟ್ನಿಂದಲೂ ಕೂಡ ಆದೇಶ ಬಂದಿರೋದ್ರಿಂದ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಇನ್ನೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ಯಾವ ರೀತಿ ನಾವು ಕೂಡ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CM ಸಿದ್ದರಾಮಯ್ಯ ಸೇರಿದಂತೆ ಅವರ ಆಪ್ತ ಸಚಿವರು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.